நாங்கள் யாரும் எப்பத்தி 50 வருஷம் அவற்றுக்கிட்டும் மாற்றாமல் இருந்துச்சு சாமி. இவற்று என்ன மாதிரி மாறலாம் அத்தனை வருஷம் கொடுப்பிடி சாமி. நான் மக்களும் போயிருக்கேன். நான் ஒரு நட்சத்திரம் வச்சு கம்பல் கம்பத்தில் நோக்காயிட்டு ನಮ್ಮ ಇವಾಗ ಒಂದು 200 ತೆಂಗಿನ ಮರ, 1000 ಅಡಿಕೆ ಗಿಡ, 130 ಹುಂಚೆ ಗಿಡ, ಆಮೇಲೆ ಬಾಳೆ ಮಾವಿನ ಗಿಡ ತ್ವರಿ ಜಾಗ ಇವಾಗ ನಮ್ದು ಪಾರ್ಟಿ ಸೇರುತ್ತೆ ಅಂತೇಳಿ ಕಂಬ ತಂದು ಹಾಕಿದ್ದಾರೆ ನಿನ್ನೆ ರಂಜನ ಕೃಷ್ಣ. ಏನಿಲ್ಲ ಸ್ವಾಮಿ, ನಾವು ವಿಷ ಕುಡಿದು ಯಾವ ಕಂಬದಡೆಯಲ್ಲೆ ಸಾಯ್ತೀವಿ ಅಷ್ಟೇ, ನಮ್ಗಿನ್ನು ಬೇರೆ ಏನೂ ಇಲ್ಲ. ನಮ್ಮನ್ನೇ ಅಲ್ಲೇ ಉಂಡ್ಬಿಟ್ಟು ನಮ್ಮ ಮಕ್ಕಳು ಮರಿನೇ ಅಲ್ಲೇ ಪಾಲ ಮಲ್ಕೊಂತೀವಿ, ನಮ್ಮ ಮೇಲೆ ಎಳ್ದು ಹೋಗ್ಬಿಡ್ಲಿ. ಯಾರು ಹೇಳಿಲ್ಲ, ಯಾರು ಬಂದು ನಮ್ಮನ್ನು ಸಜ್ಜೆ ಮಾಡಲಿಲ್ಲ. ತೆಂಗಿನ ಬಂದಿದ್ದು ನೀವು ಬೇಕಾದಂಗೆ ತೆಂಗಿನ ಬಿಟ್ಟು ಅದಕ್ಕೋಸ್ಕರ ಸ್ವಾಮಿ ನಾವು ಗಿಡ ಹಾಕಿಲ್ಲ ಸ್ವಾಮಿ, ನಾವು ಮಾತಿರಲಿಲ್ಲ. ಈ ಗಿಡ ಹಾಕಿ ಪಡೆದು ಮಾಡಿ ಎಲ್ಲ ಅದಾಗೆಲ್ಲ ಹಾಕಿ ಜೀವನ ಮಾಡ್ತಾ ಇದ್ವಿ. ನಾವು ಜಮೀನು ಇದನ್ನ ಹೆಚ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇದು ಹೋದ್ಮೇಲೆ ನಾವು ಇದ್ರೇ ಬಿಡ ಸ್ವಾಮಿ, ನಾವು ಈ ಜಮೀನು ಹೋದ್ಮೇಲೆ ನಾವು ಉಳಿಯಲ್ಲ ಸರ್. ಈ ನಾವು ಜಮೀನೇ ಕಳ್ಕೊಂಡ ಮೇಲೆ ನಾವು ನೇತ್ಕಿರ್ಬೇಕು. ಪುರ ಗ್ರಾಮಸ್ಥ ರಾಜಪ್ಪ ಅಂತ. ನಮ್ಮ ತಂದೆಯವರು ಸುಮಾರು 70 ವರ್ಷದಿಂದ ಜಮೀನು ಮಾಡ್ಕೊಂಬಂದವ್ರೆ. ನಮ್ಮ ಜಮೀನು ಎಲ್ಲೇ ಐತಿ? 11ನೇ ಸರ್ವೆ ನಂಬರ್ ಎಲ್ಲ ಐತಿ? ಹನ್ನೊಂದನೇ ಸರ್ವೆ ನಂಬರ್ ಎಲ್ಲ ಐತಿ, 9ನೇ ಸರ್ವೆ ನಂಬರ್ ಎಲ್ಲ ಐತಿ ಎಂಬುದೇ ಗೊತ್ತಿಲ್ಲ. ಯಾವ್ದು ಒಂದು ಇದಕ್ಕೆ ಗಡಿ ಇಲ್ಲ, ಏನಿಲ್ಲ. ಆ ಗಡಿ ಇಲ್ಲದ ನಮ್ಮ ತಂದೆಯವ್ರು ಮಾಡ್ಕೊಂಬಂದವ್ರೆ. ಆ ತಂದೆಯವ್ರು ಮಾಡ್ಕೊಂಬಂದಿರ್ತಕ್ಕಂಥ ಜಮೀನು ನಾವು ಅಭಿವೃದ್ಧಿ ಮಾಡ್ಕೊಂಬಂದ್ವಿ. ಸುಮಾರು 40-50 ವರ್ಷದಿಂದ ಅದು ಅಭಿವೃದ್ಧಿ ಮಾಡ್ಕೊಂಬಂದಿದ್ದೀವಿ. ಇದಕ್ಕೆ ಬೇಕಾದಷ್ಟು ನಾವು ದುಡ್ದಿದ್ದೆಲ್ಲ ಬಂಡವಾಳ ಎಲ್ಲ ಜಮೀನಿಗೆ ಹಾಕಿದ್ದೀವಿ. ಈ ಜಮೀನು ಬಿಟ್ಟರೆ ನಮ್ಗೆ ಯಾವುದೇ ವಿಧವಾದ ಸೋರ್ಸು ಇಲ್ಲ. ಈ ಜಮೀನವ್ರಿಗೆ ಈಗ ಅರಣ್ಯದವ್ರು ಬಂದು ನಮ್ಗೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನಮ್ಮ ತಂದು ಕಲ್ಲು ಕಂಬ ತಂದು ನಿಲ್ಲಿಸಿದ್ದಾರೆ. ಈ ಕಲ್ಲು ಕಂಬ ತಂದು ನಿಲ್ಲಿಸಿರೋದ್ರಿಂದ ನಮಗೆ ಭಾರಿ ಗೊಂದಾಗ್ಬಿಟೈತೆ. ಏನು ಮಾಡಬೇಕು ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಈ ಜಮೀನು ಬಿಟ್ಟರೆ ನಾವು ಬೇರೆ ಜಮೀನಲ್ಲಿ ಜೀವನ ಮಾಡೋಕೆ ನಮ್ಮಲ್ಲಿ ಜಮೀನಿಲ್ಲ. ಇದೊಂದು ಬಿಟ್ಟರೆ ನಮ್ಗೆ ಯಾವುದೇ ಜೀವನೋಪಾಯಕ್ಕೆ ಆಗಲ್ಲ. ಅದರಿಂದ ಸರ್ಕಾರದವರು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಾಹೇಬರು ಖುದ್ದಾಗಿ ಈ ಇಲಾಖೆಯ ಅಧಿಕಾರಿಗಳಿಗೆ ರೈತರು ಉಳಿಸಿ ಅಂತಂದು ಹೇಳಿ ಅವ್ರಿಗೊಂದು ಸಂದೇಶವನ್ನು ಕಳಿಸ್ಬೇಕು. ಮತ್ತು ಜನಗಳನ್ನ ರೈತರಿಗೆ ತೊಂದರೆ ಮಾಡಬೇಡ್ರಿ ಅಂತಂದು ಒಂದು ಸಂದೇಶ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೈ ಮುಗಿದು ಕೇಳ್ಕೊಂತೀವಿ. ಈ ಜಮೀನು ಬಿಟ್ಟರೆ ರೈತರಿಗೆ ಯಾವುದೇ ವಿಧವಾದ ಜಮೀನು ನಮಗಿಲ್ಲ. ಇದನ್ನು ನಾವು ಒಕ್ಕಲೆಬ್ಸಿರಿ, ನಾವು ವಿಷ ಕುಡಿಯೋದಂತೂ ಗ್ಯಾರಂಟಿ. ಆಗ ನಿಮ್ಮ ಮಾಧ್ಯಮದವರೆಲ್ಲ ನಿಮ್ಮ ಮುಂದೆ ಬಂದಾಗ ನೀವು ಕೇಳಬೇಕಾಗುತ್ತೆ ಅರ್ಥನ. ಅವಾಗ ಏನು ಮಾಡ್ತಿದ್ರಿ ಅಂತಾನ? ಈಗಲೇ ನಿಮ್ಗೆ ಹೇಳ್ತಾ ಇದ್ದೀವಿ, ಕಲ್ಲು ಕಂಬ ಏನ ನಿಲ್ಸೋಕೆ ಬಂದವ್ರೆ ಅಂದರೆ ಕಲ್ಲು ಕಂಬ ಎಡಲೇ ಮನೆ ಕೆಂಪ್ತೀವಿ ನಾವು, ಜಮೀನು ಬಿಡಲ್ಲ. ಕೂಡಲೇ ಈಗ ಏನು ಕಲ್ತು ಕಂಬತ್ತ ಅಂತ ನಿಲ್ಲಿಸಿದ್ದೀರ ನಿಮ್ಮ ಅಧಿಕಾರಿಗಳಿಗೆ ಹೇಳ್ರಿ, ಕೂಡಲೇ ಎತ್ಕೊಂಡು ಹೋಗ್ರಿ. ನೀವು ಬಂದೇನ ನೀವು ಅಗೋರಾತ್ರಿಯಲ್ಲ ಬಂದು ನಿಲ್ಲಿಸಿದ್ರೆ ನಾವಂತೂ ಉಳಿಸೋದಂತ ಗ್ಯಾರಂಟಿ.